ಮಕ್ಕಳೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈಗಾಗಲೇ ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫ್ ಆಡಿಷನ್ ಆರಂಭ ಆಗಿದೆ. ಆದ್ರೆ ಅವಕಾಶಕ್ಕಾಗಿ ಸ್ಪರ್ಧಿಗಳು ಏನೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಿಲ್ಲ ಅಂತ ಅನ್ಸುತ್ತೆ. ರಿಯಾಲಿಟಿ ಶೋಗಳು ಅಂದಮೇಲೆ ಸಾವಿರಾರು ಜನ ಸ್ಪರ್ಧಿಗಳು ಅಲ್ಲಿ ಭಾಗಿಯಾಗೋದು ಕಾಮನ್. ಎಲ್ರಿಗೂ ತಾವೇ ಆಯ್ಕೆ ಆಗಬೇಕು ಅನ್ನುವ ಆಸೆ ಇರುತ್ತೆ, ಆದ್ರೆ ಭಾಗಿಯಾದ ಎಲ್ಲರನ್ನೂ ಕೂಡ ಆಯ್ಕೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಅವಕಾಶ ಸಿಗದೇ ಇದ್ದಿದ್ದಕ್ಕೆ ಕೆಲ ಮಂದಿ ಏನು ಮಾಡ್ತಾರೆ ಅನ್ನೋದಕ್ಕೆ ಈ ಸ್ಟೋರಿ ನೋಡಿದ್ರೆ ಗೊತ್ತಾಗುತ್ತೆ. ಅವಕಾಶ ಸಿಗದಿದ್ದಕ್ಕೆ ಚಾನೆಲ್ ವಿರುದ್ಧವೇ ಅಪಪ್ರಚಾರ, ಕೆಲವೇ ಕೆಲವರ ಗಲಾಟೆ, ಸಾವಿರಾರು ಆಕಾಂಕ್ಷಿಗಳಿಗೆ ನಿರಾಸೆ. ಭಿನ್ನ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಕನ್ನಡಿಗರ ಮನಗೆದ್ದಿರೋ ಸ್ಟಾರ್ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನೆಲ್ ಪ್ಯಾಟೆ ಹುಡುಗಿಯರ್ ಹಳ್ಳಿ ಲೈಫ್ ಅನ್ನೋ ಶೋಗೆ ಆಡಿಷನ್ ಆಯೋಜಿಸಿತ್ತು. ಬೆಂಗಳೂರಿನ ಮಲ್ಲೇಶ್ವರಂನ ಮಹಾರಾಣಿ ಅಮ್ಮಣ್ಣಿ ಕಾಲೇಜಿನಲ್ಲಿ ಈ ಆಡಿಷನ್ನಲ್ಲಿ ಸಾವಿರಾರು ಆಕಾಂಕ್ಷಿಗಳು ಭಾಗಿಯಾಗಿದ್ರು. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಆಡಿಷನ್ ಕಾರ್ಯಕ್ರಮ ಗೊಂದಲದ ಗೂಡಾಗಿ ಹೋಗಿತ್ತು. ಅವಕಾಶ ಸಿಗದಿದ್ದಕ್ಕೆ ತೆಗೆದ್ರು ಖ್ಯಾತೆ, ಅಶ್ಲೀಲ ಪ್ರಶ್ನೆ ಕೇಳಿದ್ರು ಅಂತ ಗಲಾಟೆ. ಬೆಳಗಿನಿಂದಲೇ ನಡೆದ ಆಡಿಷನ್ನಲ್ಲಿ ನೂರಾರು ಆಕಾಂಕ್ಷಿಗಳು ಆಡಿಷನ್ ಮುಗಿಸಿದ್ರು. ಏನೋ ಸಾಕಷ್ಟು ಸ್ಪರ್ಧಿಗಳು ಆಡಿಷನ್ಗಾಗಿ ಕಾಯ್ತಿದ್ರು. ಆದ್ರೆ ಕ್ಯೂನಲ್ಲಿ ನಿಂತಿದ್ದ ಓರ್ವ ಆಕಾಂಕ್ಷಿ ಇದ್ದಕ್ಕಿದ್ದಂತೆ ಖ್ಯಾತೆ ತೆಗೆದು ಆಯೋಜಕರು ಅಸಭ್ಯ ಅಶ್ಲೀಲ ಪ್ರಶ್ನೆ ಕೇಳ್ತಾರೆ, ಇದರಿಂದ ನಮ್ಮ ಖಾಸಗಿತನಕ್ಕೆ ಧಕ್ಕೆಯಾಗುತ್ತೆ ಅಂತ ದೂರಿದ್ರು. ಇದರಿಂದ ಕೆಲ ಕಾಲ ಗೊಂದಲ ಉಂಟಾಯಿತು. ಆ ಗರ್ಲ್ಸ್ನ ಕೂಡ ನಾವು ನೋಡಿದ್ವಿ, ಅವ್ರು ಮಾರ್ನಿಂಗ್ ಅವ್ರಿಗೆ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು, ಏನೋ ನಾವು ಹೋಗಲ್ಲ ಇಲ್ಲಿಂದ ಬಿಟ್ಟು ಸೆಲೆಕ್ಟ್ ಆಗೋರ್ಗು ಅಂತೆಲ್ಲ ತುಂಬ ರ್ಯಾಶಾಗಿ ಮಾತಾಡ್ತಾಯಿದ್ರು. ಆಬ್ವಿಯಸ್ಲಿ ಎಲ್ಲ ಹುಡುಗಿರನ್ನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಒಂದು ಪ್ಯಾಟೆ ಹುಡುಗಿ ಇರೋದು ಒಂದು ಲಿಮಿಟ್ ಅನ್ನೋದು ಇದೆ ಅಂದರೆ ಅವ್ರು ಅಷ್ಟೇ ಜನ ಸೆಲೆಕ್ಟ್ ಮಾಡ್ಬೇಕು, ಎಲ್ಲರೂ ಬನ್ನಿ ಬನ್ನಿ ಅಂತ ಸೆಲೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ. ಹುಡುಗಿರೆಲ್ಲ ನೋಡಿದ್ರಲ್ಲ ಆಪ್ ಚಡ್ಡಿ ಹಾಕೊಳ್ಳೋದು, ಆ ಥರ ಪ್ಯಾಟ್ ಹುಡುಗಿರು ಕೇಳ್ತಾರೆ, ಶೋಗೆ ಬಂದಾಗ ಯಾವ ಥರ ಇರ್ತಾರೆ ಅನ್ನೋ ಒಂದು ಕ್ವಶನ್ ಇದ್ದೇ ಇರುತ್ತಲ್ವ ಅಲ್ಲಿ ಕೇಳೋರಿಗೆ. ಸೊ ಅದೇ ಥರ ಅದು ಅವ್ರೇನು ಪ್ರಾಕ್ಟಿಕಲ್ ಕೇಳಬೇಕು ಪ್ಯಾಟೆ ಹುಡುಗಿರು ಆ ಥರ ಕೇಳಿದ್ದಾರೆ. ಬಟ್ ಕೆಟ್ಟದಾಗಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಎಕ್ಸ್ಪೆಕ್ಟ್ ಮಾಡಲ್ಲ. ಕೆಲವು ಹುಡುಗಿರಿಗೆ ಇಷ್ಟ ಆಗದೇ ಇರ್ಬೋದು ಆಡಿಷನ್ನು ಫೇಲ್ ಆಗಿದ್ದೀನಿ ಅನ್ನೋ ಆ ಮೂಮೆಂಟಲ್ಲಾದರೂ ಕೆಟ್ಟದಾಗ ಮಾತಾಡಿದ್ದಾರೆ. ಇಷ್ಟು ವರ್ಷ ಮಾಡಿದ್ವಿ ರಿಯಾಲಿಟಿ ಶೋಗಳಲ್ಲಿ, ಯಾವತ್ತೂ ಯಾವ ಹುಡುಗಿಗಾಗಲಿ ಹುಡುಗನಿಗೆ ಯಾರೂ ಹರ್ಟ್ ಮಾಡಲ್ಲ. ನಿಮಗೆ ಬಾಯ್ ಫ್ರೆಂಡ್ ಇದ್ದಾರಾ, ಡೇಟ್ ಮಾಡ್ತಾ ಇದ್ದಾರೆ ಅಂತ ಈ ಥರ ಓಪನ್ ಆಗಿ ಕೇಳ್ತಾರೆ, ಏನಕ್ಕೆ ನೆಕ್ಸ್ಟ್ ಯಾವತ್ತೂ ಪ್ರಾಬ್ಲಮ್ ಆಗಬಾರ್ದು? ಯಾಕಂದರೆ ನಾವು ಶೋಗೆ ಹೋದಾಗ ಅಲ್ಲಿಗೆ ಅವ್ರ ಬಾಯ್ ಫ್ರೆಂಡ್ಗಳು ಹುಡ್ಕೊಂಡು ಬರ್ತಾರೆ. ಸೊ ಅದರಿಂದ ಆ ಕಾರಣಕ್ಕೋಸ್ಕರ ಆ ಥರ ಒಂದು ಎರಡು ಕ್ವಶನ್, ಆ ಎರಡು ಕ್ವಶನ್ ಬಿಟ್ಟರೆ ಎಕ್ಸ್ಟ್ರಾ ನೀನು ಇನ್ನೊಂದು ಇಷ್ಟು ಜನ ಇದ್ರ ಜೊತೆ ಇದ್ದೆ ಅವ್ರು ಆ ಥರ ಎಲ್ಲ ಯಾರೂ ಯಾವತ್ತೂ ಕೇಳಲ್ಲ, ಆ ಥರ ಎಲ್ಲ ಯಾರೂ ಮಾತಾಡೋಕ್ಕೂ ಚಾನ್ಸ್ ಇಲ್ಲ ಇದು. ಇನ್ನು ಕೇವಲ ಮೂರ್ನಾಲ್ಕು ಸ್ಪರ್ಧಿಗಳ ಗಲಾಟೆಯಿಂದ ಇಡೀ ಆಡಿಷನ್ನಲ್ಲಿ ಗಲಾಟೆ ಜೋರಾಯಿತು. ಇದರಿಂದ ಆಯೋಜಕರು ದಿಕ್ಕು ತೋಚದಂತಾಗಿ ಕೊನೆಗೆ ಆಡಿಷನ್ ಕ್ಯಾನ್ಸಲ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಅಪಾಲಜೈಸ್ ಮಾಡ್ತೀವಿ, ಯಾಕಂದರೆ ಯಾರೋ ಒಬ್ಬರು ಏನೋ ಒಂದು ಮಾತಾಡಿದ್ರು, ಒಂದು ಲೂಸ್ ಟಾಕ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವತ್ತು ಇಲ್ಲಿ ನಡಿಬೇಕಾಗಿದ್ದಂಥ ಆಡಿಷನ್ಸೇ ಕ್ಯಾನ್ಸಲ್ ಆಗಿದೆ. ಸಾವಿರಾರು ಜನ ಇನ್ಫ್ಯಾಕ್ಟ್ ಬಂದಿದ್ದರು ಇವತ್ತು ಆಡಿಷನ್ಸ್ನ ಅಟೆಂಡ್ ಮಾಡಬೇಕು ಅಂತ, ಎಲ್ಲ ಹೆಣ್ಮಕ್ಳು ಡಿಸಪಾಯಿಂಟೆಡ್ ಆಗಿ ಹೋಗಿದ್ದಾರೆ. ಸೊ ನಾವು ಅವ್ರಿಗೆ ಅಪಾಲಜೈಸ್ ಮಾಡ್ತೀವಿ, ಇನ್ನೊಂದು ಎರಡು ಮೂರು ದಿನದಲ್ಲೇ ನಾವು ಮತ್ತೊಂದು ಆಡಿಷನ್ ಕಾಲ್ ಮಾಡ್ತೀವಿ ಅಂತ ಹೇಳ್ತೀವಿ. ಒಟ್ಟಿನಲ್ಲಿ ರಿಯಾಲಿಟಿ ಶೋಗೆ ಆಯ್ಕೆ ಆಗದಿದ್ದಕ್ಕೆ ಈ ರೀತಿನೂ ಮಾಡಬಹುದಾ? ತಾವು ಆಯ್ಕೆ ಆಗದಿದ್ರೂ ಇನ್ನೊಬ್ಬರ ಅವಕಾಶ ಕಿತ್ತುಕೊಳ್ಳೋದು ಎಷ್ಟು ಸರಿ ಅನ್ನೋದು ಸದ್ಯ ಪ್ರಶ್ನೆಯಾಗಿದೆ. ಕ್ಯಾಮ್ರಾಮನ್ ಲಕ್ಷ್ಮಣ್ ಜೊತೆ ಮುನಿಕೊಂಡಜ್ಜಿ, ಸುವರ್ಣ ನ್ಯೂಸ್, ಬೆಂಗಳೂರು. ಒಂದು ರಿಯಾಲಿಟಿ ಶೋ ಅಂದಮೇಲೆ ಅದರಲ್ಲಿ ಭಾಗಿಯಾಗಬೇಕು, ನಾವು ಸ್ಪರ್ಧಿಯಾಗಬೇಕು, ನಾವು ಗೆಲ್ಲಬೇಕು ಅನ್ನುವ ಹುಮ್ಮಸ್ಸು ಉತ್ಸಾಹ ಎಲ್ಲರಲ್ಲೂ ಇರುತ್ತೆ. ಆದರೆ ತಾವು ಎಲ್ಲಿ ಅವಕಾಶ ಮಿಸ್ ಮಾಡ್ಕೊಳ್ತೀವೋ ಅಥವಾ ತಾವು ಎಲ್ಲಿ ಆಯ್ಕೆ ಆಗೋದಿಲ್ವೋ ಅನ್ನೋ ಕಾರಣಕ್ಕೆ ವೃಥಾ ಈ ರೀತಿಯ ಆರೋಪಗಳನ್ನು ಮಾಡೋದು ಎಷ್ಟು ಸರಿ ಅನ್ನೋದನ್ನು ಕೂಡ ಹಲವರು ಪ್ರಶ್ನಿಸ್ತಾ ಇರುವಂಥದ್ದು. ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ರಿಯಾಲಿಟಿ ಶೋನ ಸ್ಪರ್ಧಿಯಾದಂತಹ ರಾಘಶ್ರೀ ಜಾಯ್ನ್ ಆಗಿದ್ದಾರೆ. ರಾಘಶ್ರೀ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೂಡ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದೀರಿ, ಜೊತೆಗೆ ವಿನ್ನರ್ ಕೂಡ ಆಗಿರುವಂಥವರು. ಆದರೆ ಈ ರೀತಿಯ ಒಂದು ಆರೋಪ ಎಂಥವರನ್ನ ಒಂದು ನಿಮಿಷ ದಿಗ್ಭ್ರಾಂತರನ್ನಾಗಿಸುತ್ತೆ, ಅಯ್ಯೋ ಈ ರೀತಿ ಪ್ರಶ್ನೆಗಳು ಕೇಳಿದ್ರ ಅನ್ನುವಂಥದ್ದು. ಹೌದು, ಎಕ್ಸಾಕ್ಟ್ಲಿ ಏನಾಯ್ತು ಅಲ್ಲಿ? ಇಲ್ಲಿ ನಿನ್ನೆ ನಾವು ಹೋಗಿದ್ವಿ ಅಲ್ಲಿಗೆ ಆಡಿಷನ್ ನಾವು ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದಾಗ ಅಮ್ಮಣಿ ಕಾಲೇಜಲ್ಲಿ ಇನ್ನೂ ಸ್ಟಾರ್ಟ್ ಅಂದರೆ ಒಂದು 50 ಜನಕ್ಕಾಗಿತ್ತೇನೋ ಅಷ್ಟೇ ಆಡಿಷನ್. ಅಷ್ಟರಲ್ಲಿ ನೋಡ್ತಾ ನೋಡ್ತಾನೆ ಯಾವುದೋ ಒಂದು ಹುಡುಗಿ ಆಡಿಷನ್ ಅಟೆಂಡ್ ಮಾಡಿಲ್ಲದೆ ಹೋದವರು ಮಾಡಿರೋರು, ಅವಳು ಒಂದು ಗ್ಯಾಂಗಲ್ಲಿ ಒಂದು ಹುಡುಗಿ ಮಾತ್ರ ಆಡಿಷನ್ ಅಟೆಂಡ್ ಮಾಡಿದೆ, ಇನ್ನು ಮಿಕ್ದವ್ರು ಯಾರೂ ಅಟೆಂಡ್ ಮಾಡಿಲ್ಲ. ಸೊ ಸುಮ್ಮನೆ ಬಂದು ಹೊರಗಡೆ ನನಗೆ ಆ ಥರ ಒಂದೊಂದು ಸಲ ಒಂದೊಂದು ಕ್ವಶನ್ ಕೇಳಿದ್ರು ಅಂತ ಒಂದು, ಈಗ ಒಂದು ಕ್ವಶನ್ ಇದ್ದರೆ ಅದನ್ನು ನಾವು ಎಷ್ಟೇ ಸಲ ಕೇಳಿದ್ರು ಅದೊಂದನ್ನೇ ಹೇಳೋಕ್ಕಾಗುತ್ತೆ ನಿಜ ಇದ್ದರೆ.
ಒಂದು ಸಲ ಹಗ್ ಮಾಡು ಅಂತ ಅಂದರು, ಒಂದು ಸಲ ಜಾಕೆಟ್ ರಿಮೂವ್ ಮಾಡು ಅಂತ ಅಂದರು, ಒಂದು ಸಲ ಕಿಸ್ ಮಾಡು ಅಂತ ಅಂದರು, ನಿಂಗೆ ಎಷ್ಟು ಜನ ಬಾಯ್ಫ್ರೆಂಡ್ ಇದ್ದಾರೆ ಅಂತ ಕೇಳಿದ್ರು. ಈ ಥರ ಎಲ್ಲ ಒಂದೊಂದು ಸಲ ಒಂದೊಂದು ಕಡೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಹೇಳ್ತಾ ಹೋದರೆ ಕಷ್ಟ ಆಗುತ್ತೆ. ಸೊ ಅವರು ಅರ್ಥ ಮಾಡ್ಕೊಬೇಕು. ಈಗ ಆಡಿಷನ್ ಅಂತ ಅಂದಾಗ ಎಲ್ಲರನ್ನೂ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಿನಗೆ ಏನು ಸ್ಯಾಕ್ರಿಫೈಸ್ ಮಾಡ್ತೀಯಾ ಅನ್ನೋದನ್ನ ಅವರು ಬೇರೆ ಅರ್ಥದಲ್ಲಿ ತೊಗೊಂಡಿದ್ದಾರೆ. ಸ್ಯಾಕ್ರಿಫೈಸ್ ಅಂದರೆ ನಮಗೂ ಕೇಳಿದರು, ಸ್ಯಾಕ್ರಿಫೈಸ್ ಏನು ಮಾಡ್ತೀರಾ ಅಂದಾಗ, ನಾವು ಊಟ ಬಿಡೋದೇ ಒಂದು ದೊಡ್ಡ ಸ್ಯಾಕ್ರಿಫೈಸ್, ನಮ್ಮ ಊರನ್ನ ಬಿಟ್ಟೋಗೋದೆ ಒಂದು ದೊಡ್ಡ ಸ್ಯಾಕ್ರಿಫೈಸ್, 3 ತಿಂಗಳು ಮೊಬೈಲ್ ಇರಲ್ಲ. ಸೊ ಅದೆಲ್ಲ ಒಂದು ಸ್ಯಾಕ್ರಿಫೈಸ್ ಅಂತ ಅವರು ಒಂದೊಂದು ಒಬ್ಬೊಬ್ಬರು ಈಗ 10,000 ಜನದಲ್ಲಿ ಎಲ್ಲರೂ ಒಂದೇ ಥರ ಥಿಂಕ್ ಮಾಡಬೇಕು ಅನ್ನೋದು ಕಷ್ಟ. ಒಬ್ಬೊಬ್ಬರು ನಾವು ಏನೇ ಕೇಳಿದ್ರು ಅವ್ರವ್ರು ಡಿಫ್ರೆಂಟಾಗಿ ತೊಗೊಳ್ತಾರೆ. ಅದೇ ಹುಡುಗಿನ ಸೆಲೆಕ್ಟ್ ಮಾಡಿದ್ದಿದ್ರೆ ಆ ಹುಡುಗಿ ಇನ್ನೊಂದು ಥರ ತೊಗೊಳ್ಳೋದು. ಸೊ ಸೆಲೆಕ್ಟ್ ಮಾಡ್ದಲೇ ಇರೋ ಕಾರಣಕ್ಕೆ ಅಲ್ಲಿ ಬಂದು ಆ ಥರ ಗಲಾಟೆ ಮಾಡಿ, ಸೊ ಅಲ್ಲಿ ನೋಡಿದ್ರೆ ತಕ್ಷಣ ಯಾರೋ ಬಂದ ಕಲ್ಲೆಸ್ದ ಆಡಿಷನ್ನೇ ನಿಲ್ಲಿಸಿದ್ರು. ಈ ಥರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಒಂದು ಹುಡುಗಿಯಿಂದ 1,000 ಜನ ಹುಡುಗಿರಿಗೆ ಲಾಸ್ ಆಯಿತು. ಎಲ್ಲೇ ಊರಿಂದನೋ ಊರಿಂದ ಬಂದಿರ್ತಾರೆ ಆಡಿಷನ್ಗೆ ಅಂತ. ಸೊ ಇಲ್ಲಿ ಈ ಥರ ಗಲೀಜ್ ಕ್ವಶನ್ ಕೇಳ್ತಾರೆ, ವಲ್ಗರ್ ಆಗಿ ಮಾತಾಡಿಸ್ತಾರೆ, ಅದೆಲ್ಲ ಹುಟ್ಟು ಸುಳ್ಳು. ಪೇರೆಂಟ್ಸ್ ಇವಾಗ ಭಯ ಪಡ್ತಾರೆ ಒಂದು ರಿಯಾಲಿಟಿ ಶೋ ಕಳಿಸ್ಬೇಕು ಅಂದರೆ. ಮುಂಚೆ ರಿಯಾಲಿಟಿ ಶೋಗೆ ಈ ಥರ ನೇಮ್ ಇರಲಿಲ್ಲ. ಸೊ ಈ ರಿಯಾಲಿಟಿ ಶೋ ಅಂತ ಅಂದರೆ ಒಂದು ಎಲ್ಲರೂ ಖುಷಿಯಾಗಿ ಬಂದು ಆಡಿಷನ್ ಅಟೆಂಡ್ ಮಾಡೋರು. ಯಾವುದೋ ಒಂದು ಹುಡುಗಿ ಆ ಹುಡುಗಿಗೆ ಬೇಜಾರಾಗಿರೋದಕ್ಕೆ, ಆ ಹುಡುಗಿ ಡಿಸಪಾಯಿಂಟ್ ಆಗಿರೋದಕ್ಕೆ ಈ ಥರ ಮಾಡಿ ಆ ನೇಮ್ನೇ ಹಾಳು ಮಾಡೋದು ತಪ್ಪು. ಈಗ ಆಡಿಷನ್ ನೀವು ಕೂಡ ಆಡಿಷನ್ ತೆಗೆದುಕೊಳ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಎಕ್ಸಾಕ್ಟ್ಲಿ ಆಡಿಷನ್ ಅಲ್ಲಿ ಏನೇನ್ ಕೇಳಲಾಗುತ್ತೆ, ಏನ್ ಪ್ಯಾಟರ್ನ್ ಇರುತ್ತೆ ಅದರಲ್ಲಿ, ಹೆಂಗ ಆಯ್ಕೆ ಮಾಡ್ಕೊಳ್ತೀರಾ, ಅದ್ರ ಬಗ್ಗೆ ಒಂಚೂರು ಅಂದ್ರೆ. ಈಗ ಆಡಿಷನ್ ಅಲ್ಲಿ ನೀವು ಬಂದಾಗ ನಾವು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಸೊ ನೀನ್ ಎಲ್ಲಿಂದ ಬಂದಿದ್ಯಾ, ಏನ್ ಮಾಡ್ತಾ ಇದೀಯಾ, ಸೊ ನಿನ್ನ ಕೇಪಬಿಲಿಟಿ ಏನು, ನಿನ್ಗೆ ಆಗುತ್ತಾ ಆಗಲ್ವಾ ಅನ್ನೋದು. ಇಲ್ಲ ಒಬ್ಬೊಬ್ಬರಿಗೆ ಹೇಳ್ತಾರೆ 1/2 ಗಂಟೆ ಆಡಿಷನ್ ಮಾಡ್ತೀವಿ, ಒಬ್ಬರಿಗೆ 5 ನಿಮಿಷ ಮಾಡಿ ಕಳಿಸ್ತೀವಿ ಅಂತ. ನೋಡಿದ್ರೇನೆ ಗೊತ್ತಾಗುತ್ತೆ, ತಿಳ್ಕೊಂತ ಒಂದು 2 ಮಾತಲ್ಲಿ ನಾವು ಅವ್ರು ಯಾವ ಥರ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ನಿಜ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಈಗ ನಮಗೆ ಒಂದು ಕಂಟೆಸ್ಟೆಂಟ್ ನಮ್ಗೆ ಯಾವ ಥರ ಬೇಕು ಅನ್ನೋರು ಸಿಕ್ಕಿದ್ರೆ 1/2 ಗಂಟೆನೂ ಮಾಡ್ತೀವಿ. ಅವರು ಕಂಪ್ಲೀಟಾಗಿ ಅವ್ರ ಕೈಲಿ ಆಗುತ್ತಾ ಇಲ್ವಂತ ಟೆಸ್ಟ್ ಮಾಡ್ತೀವಿ. ಇನ್ನೊಂದು ಕಂಟೆಸ್ಟೆಂಟ್ ಅವ್ರ ಕೈಲಿ ಆಗಲ್ಲ ಅಂದಿದ ತಕ್ಷಣ ಎಷ್ಟೋ 1,000 ಜನ ಇರ್ತಾರೆ, ಎಲ್ಲರಿಗೂ 1/2 ಗಂಟೆ ಆಡಿಷನ್ ತೊಗೊಳೋದಕ್ಕೆ ಆಗಲ್ಲ. ಸೊ ಅವ್ರಿಗೆ ಆಗಲ್ಲ ಅಂದ ತಕ್ಷಣ ಅವ್ರನ್ನ ಕಳಿಸ್ತೀವಿ ನಾವು. ಅದನ್ನು ನಾವು ಅವ್ರು ಡೈರೆಕ್ಟಾಗಿ ಅವ್ರ ಮುಖದ ಮೇಲೆ ಹೇಳೋಕ್ಕಾಗಲ್ಲ. ಒಂದೊಂದ್ಸಲ ರೂಢಾಗೂ ಇರಬೇಕಾಗತ್ತೆ. ಆಡಿಷನ್ ಅಂದಾಗ ಎಲ್ಲರ ಹತ್ರನೂ ಸಾಫ್ಟಾಗಿ ಮಾತಾಡ್ಕೊಂಡು ಇದ್ದಾಗ ಆಡಿಷನ್ ಅಂತ ಆಡಿಷನ್ ಅಂತ ಅನ್ನಿಸ್ಕೊಳ್ಳಲ್ಲ. ನಾವು ಅವ್ರನ್ನ ಟ್ರಿಗರ್ ಮಾಡಬೇಕಾಗತ್ತೆ, ಅವ್ರ ಕೋಪ ಇದೆಯೋ ಅಥವಾ ಇಲ್ವೋ, ಅವ್ರು ಸಾಫ್ಟ್ ಕಾರ್ ಅನ್ನೋ ತಿಳ್ಕೊಬೇಕಾಗತ್ತಲ್ವಾ. ಸೊ ಅದನ್ನು ಏನನ್ಕೊಂತಾರೆ ಅಂದರೆ ಆಡಿಷನ್ ಮುಂಚೆನೇ ನಮ್ಗೆ ಈ ಥರ ಹೇಳಿಬಿಟ್ರೆ ನಾವು ಅದೇ ಥರ ಪ್ರಿಪೇರ್ ಆಗ್ತೀವಿ ಅಂತಾರೆ. ಇದೇನು ಎಕ್ಸಾಮ್ ಆಗೋಯ್ತಾಗಾದ್ರೆ ಪ್ರಿಪೇರ್ ಆಗೋದಕ್ಕೆ ಒಂದು ಕ್ವಶನ್ ಪೇಪರ್ ಕೊಡ್ತೀನಿ ಅದಕ್ಕೆ ಆನ್ಸರ್ ಫಿಲ್ ಮಾಡು ಅನ್ನೋಂಗೆ ಇತ್ತು ಅದು. ಸೊ ನಮ್ಗೆ ಆಡಿಷನಲ್ಲಿ ಅವ್ರನ್ನ ಟ್ರಿಗರ್ ಮಾಡೋ ಥರ ಇರುತ್ತೆ ನಿಮ್ಗೆ. ಅಂದರೆ ಏನಕ್ಕೆ ಈ ಥರ ಬಾಯ್ಫ್ರೆಂಡ್ ಇದ್ದಾರಾ, ನಿಂಗೆ ಬಾಯ್ಫ್ರೆಂಡ್ ಇದ್ದಾರಾ, ನೀನು ಯಾರು ಎಷ್ಟು ಜೊತೆ ನಿನ್ನ ಜೊತೆ ಡೇಟ್ ಮಾಡ್ತಾ ಇದೆಯಾ ಅಂತ ಏನಕ್ಕೆ. ಅಂದರೆ ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಜನ ಅಥವಾ ಬ್ಯಾಂಗ್ಳೂರು ಅಂತಲ್ಲ ಹುಡುಗಿರು ಅಂತ ಅಂದಾಗ ಪೇರೆಂಟ್ಸ್ಗಿಂತ ಹೆಚ್ಚಾಗಿ ಬಾಯ್ಫ್ರೆಂಡ್ಸೇ ಬಂದಿದ್ರು ಅಲ್ಲಿ ಹೊರಗಡೆ. ಸೊ ಅಲ್ಲಿ ಪೇರೆಂಟ್ಸ್ಗೆ ಗೊತ್ತಿಲ್ದಂಗೆ ಬಂದಿರ್ತಾರೆ, ಒಬ್ಬೊಬ್ಬರು ಶೋಗೆ ಬಂದಿರ್ತಾರೆ, ಆಡಿಷನ್ ಅಟೆಂಡ್ ಮಾಡಿರ್ತಾರೆ, ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದಮೇಲೆ ಪೇರೆಂಟ್ಸ್ ಒಪ್ಪಲ್ಲ ಅಥವಾ ಬಾಯ್ಫ್ರೆಂಡ್ ಒಪ್ಪಲ್ಲ ಕಳ್ಸೋದಕ್ಕೆ. ಅಲ್ಲಿಗೆ ಬಂದ ಮೇಲೆ ನಾವು ಎಲ್ಲಿ ಟಾಸ್ಕ್ ಏರಿಯಾ ಇರುತ್ತೆ ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ. ಇಟ್ ಹ್ಯಾಪೆಂಡ್. ಹೌದೌದು, ಆಗಿದೆ ಲಾಸ್ಟ್ ಸೀಸನ್ ಅದೆಲ್ಲದರಲ್ಲೂ ಆಗಿದೆ. ಸುಮ್ಮನೆ ಬರೋದು, ಹುಡುಗರು ಬರೋದು, ಗಲಾಟೆ ಮಾಡೋದು, ನಮ್ಮ ಹುಡುಗಿನ ಕಳಿಸ್ಕೊಡಿ ಅನ್ನೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಅವ್ರು ಅದನ್ನು ಬೋಲ್ಡಾಗಿ ತೊಗೊಬೇಕು. ನಿನಗೆ ಆ ಥರ ಕೇಳಿದಾಗ ಅಥವಾ ಅವ್ರಿಗೆ ಅಲ್ಲಿ ಇಷ್ಟ ಆಗಲಿಲ್ವೋ ಅಲ್ಲೇ ಆನ್ ಸ್ಪಾಟಲ್ಲಿ ನೀವು ಅವ್ರಿಗೆ ಉಗಿದ್ಬಿಟ್ಟು ಬರಬೇಕು. ಸಮಥಿಂಗ್ ಇಸ್ ರಾಂಗ್ ಅಂದಾಗ ಅಲ್ಲೇ ಬರಬೇಕು. ಅದು ಬಿಟ್ಟು ನೀವು ಆಚೆ ಬಂದು ಈಗ ಎಲ್ಲೋ ಹೊರಗಡೆ ಹೇಳೋದು, ಅಲ್ಲಿ ಪೊಲೀಸವ್ರು ಇದ್ರಲ್ವಾ, ಕಂಪ್ಲೇಂಟ್ ಮಾಡ್ಬೋದಿತ್ತಲ್ವಾ. ಆಮೇಲೆ ಆಡಿಷನ್ ಅಂತ ಅಂದಾಗ ಆ ಥರ ನಮಗೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಕ್ವಶನ್ ಕೇಳೋದ್ರಲ್ಲಿ. ಸೊ ಇಷ್ಟೇ ಲಿಮಿಟಲ್ಲಿ ಕ್ವಶನ್ ಕೇಳಬೇಕು, ಜಾಸ್ತಿ ಕೇಳೋ. ಅಂದ್ರೆ ಇದು ಫಸ್ಟ್ ರೌಂಡ್, ಇದು ನಿನ್ನೆ ಏನಿಡೀತು ಆಡಿಷನ್, ಅದು ಫಸ್ಟ್ ರೌಂಡು ಅಂದರೆ ಸ್ಟಾರ್ಟಿಂಗೇ ಅದು. ಬ್ಯಾಂಗ್ಳೂರಲ್ಲಿ ಫಸ್ಟ್ ಆಡಿಷನ್, ಪೇಟೆ ಹುಡುಗಿರ ಹಳ್ಳಿ ಲೈಫ್ದು ಫಸ್ಟ್ ಆಡಿಷನ್ ಅದು. ಅದರಲ್ಲೇ ಇವ್ರು ಈ ಥರ ಎಲ್ಲ ಕಿರಿಕ್ ಮಾಡಿ ಪ್ರಾಬ್ಲಮ್ ಮಾಡಿ ತಪ್ಪು ಅಂತ ಹೇಳ್ತೀನಿ. ಅದು ಆಡಿಷನ್ ಅಟೆಂಡ್ ಮಾಡಿರಲಿಲ್ಲ ಹುಡುಗಿ. ಎಸ್, ಅಂದ್ರೆ ರಿಯಾಲಿಟಿ ಶೋಗೆ ಏನು ಬೇಕೋ ಆ ವಾಸ್ತವಿಕ ಅಂಶಗಳನ್ನ ಕೇಳಿದ್ದೇ ತಪ್ಪು ಅನ್ನೋ ರೀತಿ ವರ್ತಿಸ್ತಾ ಇರುವಂತಹ ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಸೊ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ.